ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಳು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮೂವತ್ತಾರನೇ ಪದ್ಯ ದತ್ತ ಸ್ವಾತಂತ್ರ್ಯ ಪತಿತನ ಕಪಾಲದೊಳು ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ ಇತರ ಕವಿ ನಿರ್ಮಿತ ಕುಕಾವ್ಯ ಅಶ್ರಾವ್ಯ ಬುಧರಿಂದ ಕೃತಿಪತಿ ಕಥಾನ್ವಿತವೆನಿಪ ಪ್ರಾಕೃತವೆತಾ ಸಂಸ್ಕೃತವೆನಿಸಿ ಸದ್ಗತಿಯ ನೀವುದು ಭಕ್ತಿಪೂರ್ವಕ ಹೇಳಿ ಕೇಳಿದವರಿಗೆ ಪತಿತ ಕುಲಗೆಟ್ಟಂತಹ ಅಥವಾ ಭ್ರಷ್ಟನಾದಂತಹ ಕಪಾಲದೊಳು ಅಂದರೆ ನೀರು ತುಂಬುವ ಚರ್ಮದ ಚೀಲ ಅಂತಹ ನೀರು ಎಂದು ಯಾವ ಚರ್ಮ ಚೀಲದಲ್ಲಿರುವಂತಹ ನೀರು ಎಂದು ಯಾವ ಕಾಲಕ್ಕೂ ಕುಡಿಯಲಿಕ್ಕೆ ಯೋಗ್ಯ ಅಲ್ಲ ಅದು ಕುಡಿಯಲಿಕ್ಕೆ ಯೋಗ್ಯವಾಗಿದೆಯೇನು ಯೋಗ್ಯವೇ ಅಲ್ಲೇ ಅಲ್ಲ ಎಲ್ಲ ಕಾಲಕ್ಕೂ ಇತರ ಕವಿ ನಿರ್ಮಿತ ಕುಕಾವ್ಯ ಅಶ್ರಾವ್ಯ ಬುಧರಿಂದ ಜ್ಞಾನಿಗಳಿಂದ ಹೇಳ್ತಾ ಇದ್ದಾರೆ ಏನೋ ನನಗೆ ಕಾವ್ಯ ಬರೀಲಿಕ್ಕೆ ಬರುತ್ತೆ ಅಂತ ಹೇಳಿ ನಾನು ಬರೆದರೆ ಅದು ಯಾರಿಂದಲೂ ಕೇಳಲಿಕ್ಕೆ ಯೋಗ್ಯವಲ್ಲ ಯಾಕೆಂದರೆ ಭಕ್ತಿಯಿಂದ ಬರೆದಿಲ್ಲ ಮತ್ತು ಭಕ್ತಿಯಿಂದ ಬರೀಬೇಕು ಯಾವುದು ಕೃತಿಪತಿ ಕಥಾನ್ವಿತ ಕೃತಿಪತಿಯಾಗಿರುವಂತಹ ಪ್ರದ್ಯುಮ್ನನ ಪರಮಾತ್ಮನ ಕಥೆಯಾಗಿರಬೇಕದು ಅದು ಪ್ರಾಕೃತವೇ ಇರಲಿ ಅಥವಾ ಸಂಸ್ಕೃತವೇ ಇರಲಿ ಯಾವ ಭಾಷೆಯಲ್ಲಿದ್ದರೂ ಅದು ಸಂಸ್ಕೃತವೆನಿಸಿ ಹೇಳ್ತಾ ಇದ್ದಾರೆ ಸಂಸ್ಕೃತ ಭಾಷೆ ಎನಿಸಿ ಪ್ರಾಕೃತ ಭಾಷೆಯು ಸಂಸ್ಕೃತ ಭಾಷೆ ಎನಿಸಿಕೊಂಡು ಯಾಕೆಂದರೆ ಅದು ಪರಮಾತ್ಮನ ಲೀಲೆಯನ್ನು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಸದ್ಗತಿಯ ನೀವುದು ಒಳ್ಳೆಯ ಗತಿಯನ್ನು ಕೊಡುತ್ತೆ ಅಂದರೆ ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗುತ್ತೆ ಭಕ್ತಿಪೂರ್ವಕ ಕೇಳಿ ಪೇಳುವರಿಗೆ ಹೇಳುವವರಿಗೂ ಭಕ್ತಿ ಇರಬೇಕು ಹೇಳುವವನಲ್ಲಿಯೂ ಭಕ್ತಿ ಇರಬೇಕು ಕೇಳುವವರಲ್ಲಿಯೂ ಭಕ್ತಿ ಇರಬೇಕು ಆಗ ಅದು ಯಾವುದೇ ಕಾವ್ಯ ಇರಲಿ ಪರಮಾತ್ಮನ ಭಕ್ತಿಯಿಂದ ಯಾವುದೇ ಭಾಷೆಯಲ್ಲಿರಲಿ ಅದು ನಮಗೆ ಪರಮಾತ್ಮನ ಅನುಗ್ರಹವನ್ನು ತಂದುಕೊಡೋದು ಭಕ್ತಿ ಇಲ್ಲದೆ ಇರುವಂತಹ ಯಾವುದೇ ಕಾವ್ಯ ಜ್ಞಾನಿಗಳಿಂದ ಕೇಳಲು ಯೋಗ್ಯವಲ್ಲ ಅಂತ ಹೇಳ್ತಾರೆ ಕನ್ನಡ ಆದರೂ ನಾವು ಓದಿದ್ದೇವೆ ಅಜಾದಿ 50 ಅಕ್ಷರಗಳಿಂದ ಕೂಡಿದೆ ಪ್ರತಿಯೊಂದು ಅಕ್ಷರವು ಅಜ ಆನಂದ ಇಂದ್ರ ಈಶ ಉಗ್ರ ಊರ್ಜ ಪ್ರತಿಯೊಂದು ಅಕ್ಷರವೂ ಪರಮಾತ್ಮನ ಹೆಸರೇ ಇದೆ ಭಗವಂತನ ಲೀಲಾಕಥದಿಂದ ತುಂಬಿರುವಂತಹ ಪ್ರಾಕೃತ ಭಾಷೆಯು ಸಂಸ್ಕೃತ ಭಾಷೆ ಎನಿಸಿ ಶಬ್ದ ವ್ಯತ್ಯಾಸ ಇರಬಹುದು ಆದರೆ ಅರ್ಥ ಒಂದೇ ಇದೆಯಾ ಅರ್ಥ ಏನಿದೆ ಪರಮಾತ್ಮನ ಮಹಿಮೆಯನ್ನೇ ಹೇಳ್ತಾ ಇದೆ ಅರ್ಥ ವ್ಯತ್ಯಾಸ ಇಲ್ಲದೇ ಇರೋ ಕಾರಣದಿಂದ ಅದು ಪ್ರಾಕೃತ ಭಾಷೆಯಾದರೂ ಸಂಸ್ಕೃತ ಭಾಷೆ ಅನಿಸುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮನ ಗುಣಾನುವಾದಗಳಿಂದ ಕೂಡಿದ ಯಾವ ಭಾಷೆಯಾದರೂ ಅದು ಸುಸಂಸ್ಕೃತವೇ ಅದು ವೇದಾರ್ಥವೇ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದರು ಅದರಿಂದ ಹರಿಕಥಾಮೃತ ಸಾರ ಕನ್ನಡದಲ್ಲಿ ಬರೆದಿದೆ ಅಂತ ಹೇಳಿ ಪರಮಾತ್ಮನಲ್ಲಿ ಭಕ್ತಿ ಇದ್ದವರು ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅದನ್ನು ಬಿಡೋದಿಲ್ಲ ಯಾಕೆಂದರೆ ಭಕ್ತಿಯಿಂದ ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅವರಿಗೆ ಪರಮಾತ್ಮನ ಅನುಗ್ರಹ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಇದರಲ್ಲಿ ಹೇಳಿದ್ದಾರೆ ಹೇಗೆ ಸೂರ್ಯೋದಯ ಆದ ಕ್ಷಣ ಕಳ್ಳನಿಗೆ ಬಿಟ್ಟು ಉಳಿದವರಿಗೆಲ್ಲರಿಗೂ ಸಂತೋಷ ಆಗ್ತದೆ ಸೂರ್ಯೋದಯ ಆಗಿದೆ ಅಂಥೇಳಿ ಅದೇ ರೀತಿಯಾಗಿ ಕನ್ನಡದಲ್ಲಿದೆ ಅಂಥೇಳಿ ಈ ಕಾವ್ಯವನ್ನು ಈ ಹರಿಕಥಾನುಸಾರವನ್ನು ತಿರಸ್ಕಾರ ಮಾಡೋದಿಲ್ಲ ಭಕ್ತಿಯಿಂದ ಹೇಳುವವರಿಗೆ ಕೇಳುವವರಿಗೆ ಪರಮಾತ್ಮ ಒಲಿತಾನೆ ಅಂತ ಹೇಳಿದ್ದಾರೆ ಅದನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಆದ್ದರಿಂದ
ಭಕ್ತಿಯಿಂದ ಹೇಳಬೇಕು, ಭಕ್ತಿಯಿಂದ ಕೇಳಬೇಕು. ಇದು ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದೆ. ಪರಮಾತ್ಮ ನಮಗೆ ಮಾಡುವಂತಹ ಉಪಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ನೋಡಿರಿ ಜಗನ್ನಾಥ ದಾಸರು ನಮಗೆ. ಪರಮಾತ್ಮನ ಸ್ಮರಣೆ ಸತತ ಬರಬೇಕಾಗಿದ್ದರೆ ಅವನು ಮಾಡಿದ ಉಪಕಾರ ನಮಗೆ ನೆನಪಾಗಬೇಕು. ಆವಾಗ ಸತತ ಸ್ಮರಣೆ ಬರುತ್ತೆ. ಸತತ ಸ್ಮರಣೆ ಅಂದರೆ ಬಾಯಿ ರಾಮ ರಾಮ ಅಂತ ಇದೆ, ಮನಸ್ಸು ಇನ್ನೆಲ್ಲೋ ಏನೋ ಯೋಚಿಸ್ತಾ ಇದೆ. ಕರದೋಳು ಜಪಮಣಿ ಬಾಯಲ್ಲಿ ಮಂತ್ರವು ನೋಟಕ್ಕೆ ಇವನಿಗೆ ಸರಿಯಿಲ್ಲೆನಿಸಿ ನಾಟಕ ಶ್ರೇಯಂತೆ ಬಯಲು ಡಂಬವ ತೋರೆ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲದೆ ತೋರುವುದು. ಹೊಟ್ಟೆಗೋಸ್ಕರ ನಾಟಕ ಮಾಡೋದು ಬೇಡ, ಭಕ್ತಿಯಿಂದ ಆ ಭಗವಂತನ ಮಹಿಮೆಯನ್ನು ಕೇಳಿ, ಮನಸ್ಸು ಕೊಟ್ಟು ಕೇಳಿ ಆ ಆನಂದವನ್ನು ಅನುಭವಿಸು. ಈ ಆನಂದ ಅದು ಯಾವುದರೊಳಗೂ ಇಲ್ಲ, ಉಡೋದರಲ್ಲಿ ತೊಳೋದರಲ್ಲಿ ಎದರಲ್ಲೂ ಇಲ್ಲ. ಈ ಏನು ಆನಂದ ಆಗ್ತಾ ಇದೆ, ಈ ಆನಂದ ಇನ್ಯಾವ ಸಮಯದಲ್ಲೂ ಬರೋದೂ ಇಲ್ಲ. ಅದರಿಂದ ಭಕ್ತಿಯಿಂದ ಈ ಪರಮಾತ್ಮನ ಕನ್ನಡದಲ್ಲಿ ಆದರೂ ಪರವಾಗಿಲ್ಲ, ಭಕ್ತಿಯಿಂದ ಆ ಪರಮಾತ್ಮನ ಮಹಿಮೆಯನ್ನು ಕೇಳು, ಇನ್ನೊಬ್ಬರಿಗೆ ಹೇಳು, ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ವೇದಶಾಸ್ತ್ರ ಸಂಯುಕ್ತಿ ಗ್ರಂಥಗಳೋದಿ ಕೇಳ್ದವನಲ್ಲ ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲೆಲ್ಲ ಮೋದ ತೀರ್ಥಾರ್ಯರ ಮತಾನುಗರಾದವರ ಕರುಣದಲ್ಲಿ ಪೇಳ್ದೆರ ಮಾಧವ ಜಗನ್ನಾಥ ವಿಠಲ ತಿಳಿಸಿದದರೊಳಗೆ ಇಲ್ಲಿ ಹೇಳ್ತಾ ಇದ್ರೆ ವೇದಶಾಸ್ತ್ರ ಸಂಯುಕ್ತಿ ಗ್ರಂಥಗಳೋದಿ ಕೇಳ್ದವನಲ್ಲ. ಹಾಗಾದ್ರೆ ಅವರು ಓದಿಲ್ಲೇನು? ವರದೇಂದ್ರರ ಹತ್ರ ಇದ್ದು ದಾಸರಾಗುವ ಪೂರ್ವದಲ್ಲಿ ವರದೇಂದ್ರ ಹತ್ರ ಅವರು ಪೂರ್ತಿ ಸುಧಾದಿ ಎಲ್ಲ ಗ್ರಂಥಗಳನ್ನು ಓದಿದ್ದಾರೆ. ಸಾಧುಗಳ ಸಹವಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅನುಗ್ರಹ ಇದ್ದೇ ಇದೆ. ಗೋಪಾಲದಾಸರು ವಿಜಯದಾಸರು ಇಂಥವರ ವರದೇಂದ್ರ ಇಂಥವರ ಅನುಗ್ರಹ ಇದೆ ಅವರಿಗೆ, ಹರಿಗ ಗುರುಗಳ ಅನುಗ್ರಹ ಇದೆ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಇದು ದತ್ತ ಸ್ವಾತಂತ್ರ್ಯ. ಈ ಒಂದು ಪದ್ಯದಲ್ಲಿ ಇಡೀ 36 ಪದ್ಯಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಕೊಟ್ಟ ಶಕ್ತಿಯಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ನಮ್ಮ ನಮ್ಮ ಅನಾದಿ ಯೋಗ್ಯತಾ ಕರ್ಮ ಪ್ರಯತ್ನಕ್ಕನುಸಾರವಾಗಿ ಪರಮಾತ್ಮ ನಮ್ಮಲ್ಲಿದ್ದು ಆ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾರೆ. ನಾವು ಪ್ರಯತ್ನನೂ ಮಾಡಬೇಕು, ಯೋಗ್ಯತೆ ಇದ್ದು ಅನಾದಿ ಕರ್ಮನೂ ಇದ್ದರೆ ಪ್ರಯತ್ನ ಮಾಡದೇ ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ಪ್ರಯತ್ನ ಮಾಡಿ ಪರಮಾತ್ಮನ ಇದ್ರ ಬಗ್ಗೆ ಜಗತ್ತಿಗೆ ಮಧ್ವಾಚಾರ್ಯ ಕೊಟ್ಟಂತಹ ಇದು ಮೇನ್ ಯೋಗ್ಯತೆ ಇದ್ದು ಕರ್ಮ ಇದ್ದು ನೀವು ಪ್ರಯತ್ನ ಮಾಡಿದ್ರೆ ಏನೂ ಆಗೋದಿಲ್ಲ. ಮಹಾಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಮಹಾಪ್ರಯತ್ನ ಮಾಡಿದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ. ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ. ಎದ್ದು ಪ್ರಯತ್ನ ಮಾಡು. ಈಗ ಹೇಳಬೇಕಾಗಿದೆ, ಇದು ಕೇಳಬೇಕಾಗಿದೆ. ದಿನದ 24 ತಾಸಲ್ಲಿ ನಮಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಆಗೋದಿಲ್ಲ ಅಂತಂದರೆ ಆಗೋದೇ ಇಲ್ಲ. ಒಂದು ಅರ್ಧ ತಾಸು ದೇವರಿಗೆ ಕೊಡಲಿಕ್ಕೆ ಆಗೋದಿಲ್ಲೇನು? 24 ಗಂಟೆಯಲ್ಲಿ ಒಂದು ಅರ್ಧ ತಾಸು ಪರಮಾತ್ಮನಿಗೋಸ್ಕರ, ಇಷ್ಟೆಲ್ಲ ಕೊಟ್ಟವನು ಅವನೇ. 24 ಗಂಟೆ ಅವನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದರಲ್ಲಿ ಒಂದು ಅರ್ಧ ತಾಸು ಪರಮಾತ್ಮ, ಎಷ್ಟು ಜನ್ಮದ ಪುಣ್ಯ ಇತ್ತೋ ಏನೋ ಈ ಹರಿಕಥಾಂಸಾರ ಹೇಳಲಿಕ್ಕೆ ಕೇಳಲಿಕ್ಕೆ ಸಿಗ್ತಾ ಇದೆ. ಅದು ನಿನ್ನ ಅನುಗ್ರಹವೇ. ಅದರಿಂದ ಹೇಳ್ತಾ ಇದ್ದಾರೆ ಎಲ್ಲ ಓದಿದವರಿವರು. ಇದು ವಿನಯವನ್ನು ತೋರಿಸ್ತಾ ಇದ್ದಾರೆ. ದತ್ತ ಸ್ವಾತಂತ್ರ್ಯ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅವನು ಕೂತು ಇಲ್ಲಿ ಹೇಳಿಸಿದರೆ ಹೇಳ್ತೇವೆ, ಅಲ್ಲಿ ಕೂತು ಕೇಳಿಸಿದರೆ ಕೇಳ್ತೇವೆ. ಅವನಿಗೆ ಅನುಗ್ರಹ ಮಾಡಬೇಕಾಗಿದ್ದರೆ ಇಲ್ಲಿ ಕೂತು ಹೇಳಿಸ್ತಾನೆ, ಅಲ್ಲಿ ಕೂತು ಕೇಳಿಸ್ತಾನೆ.
ಅವನಿಗೆ ಅನುಗ್ರಹ ಮಾಡಬೇಕಾಗಿದೆ. ಇಲ್ಲಿ ಹೇಳಿದ್ದನ್ನು, ಅರ್ಧ ಗಂಟೆ ಹೇಳಿದ್ದನ್ನು, ಕೇಳಿದ್ದನ್ನು ಇನ್ನು ದಿನದ 23 ಗಂಟೆಯಲ್ಲಿ, 23.5 ಗಂಟೆಯಲ್ಲಿ ನಾವು ಅದನ್ನು ಸ್ಮರಣೆ ಇರಬೇಕು. ಅಪ್ಪ, ಇದು ನಿನ್ನ ಅನುಗ್ರಹದಿಂದಲೋ ಮಾರಾಯ, ನಾನೆಲ್ಲಿ ನೀನೆಲ್ಲಿ. ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲು ಅಂದರೆ ಇದು ಬೇಕು ಅಂತ ಅರ್ಥ. ಸಜ್ಜನರ ಸಂಘವನ್ನು ಮಾಡಲಿಕ್ಕೆ ಬೇಕು. ದುರ್ಜನರ ಸಂಘ ಕೊಡಬೇಡ ಕೊಡಬೇಡ ಅಂತ ಬೇಡ್ಕೋತಾರೆ ದೇವರಿಗೆ. ಸಜ್ಜನರ ಸಂಘ ನಾವೇ ಹೋಗಿ ಮಾಡಬೇಕು. ಮನೆ ಮನೆಗೆ ಹಿಂದೆ ಬಂದಿದೆ, ಮನೆ ಮನೆಗೆ ಹೋಗಿ ಸಜ್ಜನರ ಸಂಘ ಅವರ ಹತ್ರ ಕೂತ್ಕೊಂಡು ಹಾಳು ಹರಟೆ ಹೊಡೆಯುವ ಬದಲಾಗಿ ಪರಮಾತ್ಮನ ಮಹಿಮೆಯನ್ನು ಕೇಳ್ರಿ. ಸಾಧುಗಳ ಸಲ್ಲಾಪ ನನಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಇಂಪಾರ್ಟೆಂಟು, ಬೇಕೇ ಬೇಕು. ಮೋದತೀರ್ಥಾರ್ಯರ ಮತಾನುಗರಾದವರ ಕರುಣದಲ್ಲಿ ಪೇಳಿದೆ. ಮೋದತೀರ್ಥರು, ಆನಂದ ತೀರ್ಥರು, ಶ್ರೀಮದಾಚಾರ್ಯರು ನೋಡಿ, ಅವ್ರ ಹೆಸರೇ ಆನಂದ ತೀರ್ಥ. ಅವರ ಗ್ರಂಥ ಓದಿದರೆ, ಅವರ ಗ್ರಂಥ ಕೇಳಿದರೆ ಆನಂದ ಆಗೇ ಆಗುತ್ತೆ. ಜ್ಞಾನಾನಂದ ಪೂರ್ಣನಾಗಿರುವಂತಹ ಪರಮಾತ್ಮನ ಅನುಗ್ರಹ ಆಗೇ ಆಗುತ್ತೆ. ಆನಂದ ತೀರ್ಥರು, ಶ್ರೀಮದಾಚಾರ್ಯರ ಮತಾನುಗರಾದವರ, ಆ ಶ್ರೀಮದಾಚಾರ್ಯರ ಮತದಲ್ಲಿರುವಂತಹವರ, ಅವರ ಅನುಗ್ರಹದಿಂದ, ಜ್ಞಾನಿಗಳ ಅನುಗ್ರಹದಿಂದ ಈ ಹರಿಕಥಾಂಸಾರ ದತ್ತ ಸ್ವಾತಂತ್ರ್ಯ ಸಂತಿಯನ್ನು ಹೇಳ್ತಾ ಇದೆ. ರಮಾಧವ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ, ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಏನು ನನ್ನ ಯೋಗ್ಯತೆಗನುಸಾರವಾಗಿ ನನಗೆ ತಿಳಿಸಿಕೊಟ್ಟಿದ್ದಾನೆ, ಏನು ಹೇಳಿಸ್ತಾ ಇದ್ದಾನೆ ಅದನ್ನು ಹೇಳ್ತಾ ಇದ್ದೆ. ಇದು ನೋಡ್ರಿ, ಎಲ್ಲ ವೇದ, ಉಪನಿಷತ್ತು, ಮಹಾಭಾರತ, ಭಗವದ್ಗೀತ ಸರ್ವವೂ ಇದರಲ್ಲಿ ಬಂದಿದೆ. ರಾಮಾಯಣ ಎಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದ, ಶ್ರೀಮದಾಚಾರ್ಯರ ಮತಾನುಗರ ಅನುಗ್ರಹದಿಂದ ನನಗೇನು ನನ್ನ ಯೋಗ್ಯತೆಗನುಸಾರವಾಗಿ ಏನು ತಿಳಿದಿದೆ ಅದನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಜಗನ್ನಾಥ ದಾಸರು ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಮುಗಿಸುವಾಗ ಕೊನೆಯ ಪದ್ಯದಲ್ಲಿ ಸ್ವಹಂಕಾರ ಖಂಡನವನ್ನು ಮಾಡುತ್ತಾ ಪರಮಾತ್ಮ ಮತ್ತು ಗುರುಗಳ ಅನುಗ್ರಹದಿಂದ ಲಕ್ಷ್ಮೀಪತಿಯಾಗಿರುವಂತಹ ನನ್ನ ಬಿಂಬನಾಗಿರುವಂತಹ ಜಗನ್ನಾಥ ವಿಠ್ಠಲನ ಅನುಗ್ರಹದಿಂದ ಎಷ್ಟು ನನ್ನಿಂದ ಹೇಳಿಸಿದಾನೋ ಬಿಂಬನಾಗಿ ಅಷ್ಟೇ ಹೇಳಿದ್ದೇನೆ, ಅದನ್ನು ಆ ಬಿಂಬನಿಗೆ ಅರ್ಪಿಸ್ತಾ ಇದ್ದೆ. ಅವನು ನನ್ನಲ್ಲಿ ಕೂತು ಹೇಳಿಸ್ತಾ ಇದ್ದಾನೆ, ಅದನ್ನು ಅವನಿಗೇ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ದತ್ತ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯವನ್ನು ಮೊದಲೇ ಹೇಳಿದ್ದೇನೆ, ಸ್ವಾತಂತ್ರ್ಯವನ್ನು ಕೊಡಲಿಕ್ಕಾಗೋದಿಲ್ಲ. ಪರಮಾತ್ಮ, ಕರುಣಾಸಮುದ್ರನಾದಂತಹ ಪರಮಾತ್ಮ ನನ್ನ ಯೋಗ್ಯತ, ನನ್ನ ಅನಾದಿ ಕರ್ಮ, ನಾನು ಮಾಡುವ ಪ್ರಯತ್ನಕ್ಕನುಸಾರವಾಗಿ ನನ್ನಲ್ಲಿದ್ದುಕೊಂಡು ಸರ್ವ ಕೆಲಸಗಳನ್ನು ಮಾಡ್ತಾ ಇದ್ದೆ. ಈ ಜೀವ ಅಸ್ವತಂತ್ರ, ಒಂದು ಕಟ್ಟಿಗೆ ಗೊಂಬೆ ಇದ್ದಂತೆ. ಆ 24 ತತ್ವಾಭಿಮಾನಿ ದೇವತೆಗಳಲ್ಲಿ ಭರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿಂತು ಮಾಡಿಸಿದರೆ ಈ ಜೀವ ಕೆಲಸ ಮಾಡುತ್ತೆ, ಇಲ್ಲದೇ ಇದ್ದರೆ ಈ ಜೀವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಜಡ ಚೇತನ ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅದರಿಂದ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಬರಲಿ. ಪರಮಾತ್ಮ ನನ್ನಲ್ಲಿ ನಿಂತುಕೊಂಡು ಆ ಪರಮಾತ್ಮ ಕೆಲಸ ಮಾಡಿಸ್ತಾ ಇದ್ದಾನೆ. ಪರಮಾತ್ಮ, ಇದು ನಿನಗೆ ಸಮರ್ಪಣೆ, ನೀನಿಲ್ಲದೆ ಇದ್ದರೆ ನಾನೇನು ಮಾಡ್ತೇನೋ ಮಾರಾಯ. ಮಾತನಾಡಬೇಕು ಅಂದರೆ ಬಾಯಿ ಇದ್ದ ಮಾತ್ರಕ್ಕೆ ಮಾತಾಡ್ತೇನೆ ಅಂತಿಲ್ಲ. ಆ ಬಾಯಿಯಲ್ಲೇ ವರುಣ ಅಗ್ನ್ಯಂತರ್ಗತನಾಗಿ ಪರಮಾತ್ಮ ಮಾತನಾಡಿಸಿದರೆ ನಾನು ಮಾತಾಡ್ತೇನೆ.
ಕಣ್ಣಿನಲ್ಲಿ ಸೂರ್ಯಾಂತರ್ಗತನಾಗಿ ಪರಮಾತ್ಮ ಕಾಣಿಸಿದರೆ ನನಗೆ ಕಾಣಿಸ್ತದೆ. ಪ್ರತಿಯೊಂದು ಅಂಗ ಅಂಗದಲ್ಲಿ ಇಂದ್ರಿಯಗಳಲ್ಲಿ ಪರಮಾತ್ಮ ತಾನೇ ಇದ್ದು ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಅವನು ಏನು ನನಗೆ ತಿಳಿಸಿದ್ದಾನೆ ಬೇಕಾಷ್ಟಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಅದರಿಂದ ಇದನ್ನು ನೆನಪಿಟ್ಕೋಬೇಕು. ಪರಮಾತ್ಮ ನನ್ನ ಯೋಗ್ಯತೆ ನನ್ನ ಕರ್ಮಕ್ಕನುಸಾರವಾಗಿ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಅದೇ ಸ್ವಾತಂತ್ರ್ಯವನ್ನು ಆ ಶಕ್ತಿಯನ್ನು ನಾನು ಅವನಿಗೋಸ್ಕರವೇ ಅದನ್ನು ಉಪಯೋಗಿಸ್ಬೇಕು. ಅದನ್ನು ಆ ಶಕ್ತಿಯನ್ನು ಹಾಳು ಮಾಡಬೇಡ. ಮತ್ತೆ ಈ ಮನುಷ್ಯ ಜನ್ಮ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ದಾಸ ಹೇಳ್ತಾ ಇದ್ದಾರೆ, ನರಜನ್ಮ ಬಂದಿದೆ, ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಈ ನರಜನ್ಮದಲ್ಲಿ ಒಂದು ಮಾತ್ರ ಮಾತಾಡುತ್ತೆ ಈ ಜೀವ, ಉಳಿದ ಯಾವ ಜೀವ ಜನ್ಮದಲ್ಲೂ ಮಾತಾಡೋದಿಲ್ಲ. ನರಜನ್ಮ ಬಂದಿದೆ, ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ಕೃಷ್ಣಾಂತನು. ಆ ಪರಮಾತ್ಮನ ಹರಿ ನಾರಾಯಣ ಕೃಷ್ಣ ವಾಸುದೇವ ಯಾವ ನಾಮವನ್ನು ಪರಮಾತ್ಮನ ನಾಮವನ್ನು ತೆಗೆದುಕೋ. ಅಲ್ಲ ಅದನ್ನು ಹೇಳ್ತಾರೆ, ರಾಮ 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 ಸೀತಾ ರಾಮಾಯಣ್ಣೇರು ಅಮರಪತಿಯ ದಿವ್ಯ ನಾಮ ಅಂದಿಗೊದಗಿ ಬಾರದು. ರಾಮ 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 ಸೀತಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನಮೇ. ರುದ್ರದೇವರು ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾರೆ, ಆ ರಾಮ ಮಂತ್ರ ಇದೆಯಲ್ಲ, ಒಂದು ರಾಮ ಒಂದು ಸಲ ರಾಮ ಹೇಳಿದ್ರೆ ಆ ಭಕ್ತಿಯಿಂದ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಪುಣ್ಯ ಬರ್ತಾ ಇದೆಯಾ. ಇಷ್ಟೆಲ್ಲ ದೇವರು ಹೇಳ್ಕೊಡ್ತಾ ಇದ್ದಾನೆ. ಪ್ರತಿ ಕ್ಷಣಕ್ಕೆ ನರಜನ್ಮ ಬಂದಿದೆ, ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಆ ಪರಮಾತ್ಮನ ರಾಮ ಕೃಷ್ಣ ನೆನೆಸು. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದು ಒಂದು ಇದರಲ್ಲಿ 16 ಸಲ ಪರಮಾತ್ಮನ ನಾಮ ಬರ್ತಾ ಇದೆ, ಮೊದಲು 8 ಮತ್ತೆ 8. ತಾಪಿನಿ ಅಂತ ಉಪನಿಷತ್ತಿದೆ, ಆ ಉಪನಿಷತ್ತಲ್ಲಿ ಬಂದಿದೆ ಇದು. ಅಲ್ಲಿ ಹೇಳ್ತಾ ಇದ್ದಾರೆ, ಇದು 7 ಕೋಟಿ ಆಯಿತು ಅಂದರೆ ನಿನಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅವಾಗ ಏನು ಮಾಡಬೇಕು, ಪ್ರತಿ ಉಸಿರಿಗಲ್ಲ ಅದಕ್ಕಿಂತ ಹೇಳ್ಕೊತಾನೆ ಇರಬೇಕು. ಆವಾಗಲೇ ಆಗೋದು ಎಷ್ಟಾಗುತ್ತೆ ಅಷ್ಟು ಹೇಳು. ಪರಮಾತ್ಮನ ರಾಮ ಕೃಷ್ಣ ಅನ್ನುವ ನಾಮವನ್ನು ತೆಗೆದುಕೋ. ಪರಮಾತ್ಮನ ಬಗ್ಗೆ ಹೇಳಿದಂತಹ ಶಾಸ್ತ್ರವನ್ನು ಕೇಳು, ಓದು, ಹರಿಕಥಾಂಸಾರವನ್ನು ಭಕ್ತಿಯಿಂದ ಕೇಳು, ಭಕ್ತಿಯಿಂದ ಅದನ್ನು ಓದು. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಮದ್ ಜಗನ್ನಾಥದಾಸರು. ಪರಮಾತ್ಮ ನನ್ನಲ್ಲಿ ಕೂತು ಹೇಳಿಸಿದಷ್ಟು ಹೇಳಿದ್ದೇನೆ, ಇದೆಲ್ಲ ನನಗೆ ಬಂದಿದ್ದು ಜ್ಞಾನಿಗಳ ಸಹವಾಸದಿಂದ. ವರದೇಂದ್ರ ಹತ್ರ ಓದಿದ್ದೇನೆ, ವಿಜಯದಾಸರು ಗೋಪಾಲದಾಸರು ಇವರ ಅನುಗ್ರಹದಿಂದ ನನಗಿದು ಬಂದಿದೆ. ಶ್ರೀಮದಾಚಾರ್ಯರ ಇದರಲ್ಲಿ ಬಂದಂತಹ ಅನೇಕ ಜ್ಞಾನಿಗಳ ಅನುಗ್ರಹದಿಂದ ನನಗಿದು ಬಂದಿದೆ. ಅದನ್ನು ಹೇಳಿದ್ದೇನೆ ನಿಮಗೆ, ನನಗೆ ತಿಳಿದಷ್ಟು ನಾನು ಹೇಳಿದ್ದೇನೆ. ಅದನ್ನು ತಿಳಿದುಕೊಂಡು ನೀವು ಪರಮಾತ್ಮನ ಅನುಗ್ರಹವನ್ನು ಪಡೆಯಿರಿ ಅಂಥೇಳಿ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.